ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಮತ್ತೆ ಬಿಬಿಎಗೆ ಹಾಗೆ ಎಂಕಾಂ ಎಂಬಿಎಗೆ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಒಂದು ಚಿಕ್ಕ ದೊಡ್ಡ ಟಾಪಿಕ್ ಇದೆ, ಅದನ್ನೇ ಪೆನ್ಷನ್ ಅಂತ ಹೇಳ್ತೀವಿ. ಸಿ, ಒಬ್ಬ ಎಂಪ್ಲಾಯಿ ಅವನು ಕೆಲಸಕ್ಕೆ ಸೇರ್ಕೊಂಡಾಗಿಂದ ರಿಟೈರ್ಮೆಂಟ್ ಆಗೋವರೆಗೂ ಅವನಿಗೆ ಸ್ಯಾಲರಿ ಬರುತ್ತೆ. ಒಂದ್ಸಲ ರಿಟೈರ್ಮೆಂಟ್ ಆದ್ಮೇಲಿಂದ ಅವನಿಗೆ ಪೆನ್ಷನ್ ಬರೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ ಮಂತ್ ಅಲ್ಲಿ ರಿಟೈರ್ಡ್ ಆಗಿರ್ತಾನೆ ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಅವನಿಗೆ ಪೆನ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಪೆನ್ಷನ್ ನಾವು ಯಾವ ರೀತಿ ಟ್ಯಾಕ್ಸ್ ಮಾಡ್ತೀವಿ, ಸಿ ಅದನ್ನ ನಾವು ಟ್ಯಾಕ್ಸ್ ಅಪ್ಲಿಕೇಶನ್ ಹೆಂಗ್ ಮಾಡೋದು ಪೆನ್ಷನ್ ಮೇಲೆ ಅಂತ ಹೇಳಿದ್ರೆ ನೋಡಿ, ಪೆನ್ಷನ್ ನ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡಿರ್ತೀವಿ. ಒಂದು ಅನ್ಕಮ್ಯೂಟೆಡ್ ಪೆನ್ಷನ್ ಅಥವಾ ಮಂತ್ಲಿ ಪೆನ್ಷನ್. ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲಿಂದ ಪ್ರತಿ ತಿಂಗಳು ಎವ್ರಿ ಮಂತ್ ಎಂಪ್ಲಾಯಿಗೆ ಏನಾದ್ರೂ ಪೆನ್ಷನ್ ಬಂದ್ರೆ ಆ ಪೆನ್ಷನ್ ನ ನಾವು ಮಂತ್ಲಿ ಪೆನ್ಷನ್ ಅಥವಾ ಅನ್ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳ್ತೀವಿ. ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಫಾರ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯೀಸ್. ಅದು ಗವರ್ಮೆಂಟ್ ಎಂಪ್ಲಾಯಿ ಆಗಿರ್ಲಿ ಅಥವಾ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಆಗಿರ್ಲಿ, ಪೆನ್ಷನ್ ಎವ್ರಿ ಮಂತ್ ಅಥವಾ ಮಂತ್ಲಿ ಪೆನ್ಷನ್ ರಿಸೀವ್ ಮಾಡಿದ್ರೆ ಅದು ಫುಲ್ಲಿ ಟ್ಯಾಕ್ಸಬಲ್ ಬೋತ್ ಇನ್ ಕೇಸ್ ಆಫ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್. ಇನ್ನ ಎರಡನೇ ಬಂದು ಕಮ್ಯೂಟೆಡ್ ಪೆನ್ಷನ್. ಸರ್, ಕಮ್ಯೂಟೆಡ್ ಪೆನ್ಷನ್ ಅಂದ್ರೆ ಏನು? ಕಮ್ಯೂಟೆಡ್ ಪೆನ್ಷನ್ ಅಂದ್ರೆ ಲಂಪ್ಸಮ್ ವಿತ್ಡ್ರಾಯಲ್ ಅಂತ ಹೇಳಿ. ಸರ್, ಈ ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಥವಾ ಪೆನ್ಷನ್ ಯಾವ ರೀತಿ ನಾವು ಕಮ್ಯೂಟ್ ಮಾಡ್ಕೊಳಕ್ ಆಗುತ್ತೆ, ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡ್ಕೊಳಕ್ ಆಗುತ್ತೆ? ನೋಡಿ, ನಮ್ಗೆ ಪ್ರತಿ ಎಂಪ್ಲಾಯಿಗೂ ಅವ್ರ ಕಂಪನಿಯವರು ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟಿರ್ತಾರೆ. ಆ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಎಂಪ್ಲಾಯಿ ಒಂದಷ್ಟು ಅಮೌಂಟ್ ಅನ್ನ ಪ್ರತಿ ತಿಂಗಳು ರಿಟೈರ್ಮೆಂಟ್ ಆಗೋವರೆಗೂ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಎಂಪ್ಲಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾನೋ ಅಷ್ಟೇ ಅಮೌಂಟ್ ಅನ್ನ ಎಂಪ್ಲಾಯರು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ. ಸಿ, ಈ ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಅಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಪೆನ್ಷನ್ ಫಂಡ್ಗೆ ಅಂತ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಎಷ್ಟೋ ಒಂದಷ್ಟು ಪರ್ಸೆಂಟೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ ಆ ಪೆನ್ಷನ್ ಫಂಡ್ ಇಂದ. ಆ ಪೆನ್ಷನ್ ಫಂಡ್ ರಿಟೈರ್ಮೆಂಟ್ ಆಗೋ ಅಷ್ಟೊತ್ತಿಗೆ ಒಂದು ಲಾರ್ಜ್ ಅಮೌಂಟ್ ಅಷ್ಟು ಒಂದು ದೊಡ್ಡ ಅಮೌಂಟ್ ಅದು ಅಕ್ಯುಮುಲೇಟ್ ಆಗಿರುತ್ತೆ. ಆ ಅಮೌಂಟ್ ಇಂದ ಪ್ರತಿ ತಿಂಗಳು ಎಂಪ್ಲಾಯಿಗೆ ಪೆನ್ಷನ್ ನ ಪ್ರತಿ ಮಂತ್ಲಿ ಪೆನ್ಷನ್ ಅನ್ನ ಕೊಡ್ತಾರೆ. ಸಪೋಸ್ ಎಂಪ್ಲಾಯಿಗೆ ಏನಾದ್ರು ಮಂತ್ಲಿ ಪೆನ್ಷನ್ ಬೇಡ ಸರ್, ನನ್ನ ಅಕೌಂಟ್ ಅಲ್ಲಿ ಅಂದ್ರೆ ಪೆನ್ಷನ್ ಫಂಡ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ, ಲಂಪ್ಸಮ್ ಅಂತ ನಾನು ವಿತ್ಡ್ರಾ ಮಾಡ್ಬಿಡ್ತೀನಿ, ರಿಟೈರ್ಡ್ ಆಗ್ತಾ ಇದ್ದೀನಿ, ಆ ದುಡ್ಡಿಂದ ನನ್ನ ಮಗಳು ಮದುವೆ ಮಾಡಬೇಕು, ನನ್ನ ಮಗನಿಗೆ ಹೈಯರ್ ಸ್ಟಡೀಸ್ ಕಳಿಸಬೇಕು, ನಾನೊಂದು ಮನೆ ಕಟ್ಕೊಳ್ಬೇಕು, ಈ ತರದ ಏನಾದ್ರೂ ಪ್ಲಾನ್ಸ್ ಇದ್ದಾಗ ಎಂಪ್ಲಾಯಿ ಏನ್ ಮಾಡ್ತಾನೆ, ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡ್ತಾನೆ. ಈ ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡಿದಾಗ ಯಾಕೆಂದ್ರೆ ಪಾಪ ರಿಟೈರ್ಮೆಂಟ್ ಆಗೋ ಟೈಮ್ನಲ್ಲಿ ಲಂಪ್ಸಮ್ ದುಡ್ಡನ್ನ ಯಾವ್ದೋ ಒಂದು ಒಳ್ಳೆ ಉದ್ದೇಶಕ್ಕೆ ಅಂತ ಯೂಸ್ ಮಾಡ್ತಾನೆ ಅಥವಾ ವಿತ್ಡ್ರಾ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ, ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದು ಎಷ್ಟು ನ್ಯಾಯ? ಸೊ ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನ್ ಮಾಡಿದೆ ಅಂದ್ರೆ, ಈ ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡೋದನ್ನ ಕಮ್ಯೂಟೆಡ್ ಪೆನ್ಷನ್ ಅನ್ನ ಪಾರ್ಟ್ಲಿ ಟ್ಯಾಕ್ಸಬಲ್ ಅಂಡ್ ಪಾರ್ಟ್ಲಿ ಎಕ್ಸೆಂಪ್ಷನ್ ಕೊಡುತ್ತೆ. ಹಾಗಾದ್ರೆ ಈ ಲಂಪ್ಸಮ್ ಅಮೌಂಟ್ ಅನ್ನ ಸಪೋಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಏನಾದ್ರೂ ಲಂಪ್ಸಮ್ ಆಗಿ ದುಡ್ಡು ತಗೊಂಡ್ರೆ ಆ ಅಮೌಂಟ್ ಮೇಲೆ ಒಂದು ರೂಪಾಯಿ ಟ್ಯಾಕ್ಸ್ ಹಾಕಲ್ಲ, ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಇನ್ ಕೇಸ್ ಆಫ್ ಗವರ್ಮೆಂಟ್ ಎಂಪ್ಲಾಯೀಸ್. ಇನ್ ಕೇಸ್ ಆಫ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್, ಇಲ್ಲಿ ಬರ್ದಿಲ್ಲಲ್ವಾ, ಇಲ್ಲಿ ಬರೀತೀನಿ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆದ್ರೆ, ಓಕೆನಾ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೇಸ್ ಅಲ್ಲಿ ಆದ್ರೆ ನಮಗೆ ಎರಡು ತರ ಬರುತ್ತೆ. ಸಿ, ಏನಿದು ಅಂತ ಹೇಳಿದ್ರೆ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೇಸ್ ಅಲ್ಲಿ ಅವ್ರ ಕಂಪನಿಯಿಂದ ಅವನು ಯಾವುದೇ ರೀತಿ ಗ್ರಾಚ್ಯುಟಿ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಅಂದ್ರೆ ಎಂಪ್ಲಾಯಿ ರಿಟೈರ್ಡ್ ಆಗಿದ್ದಾನೆ, ರಿಟೈರ್ಡ್ ಆಗಿ ಅವನು ಪೆನ್ಷನ್ ಫಂಡ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿತ್ತು ಅದನ್ನು ಮಾತ್ರ ವಿತ್ಡ್ರಾ ಮಾಡ್ತಾ ಇದ್ದಾನೆ, ಅವರ ಕಂಪನಿ ಯಾವುದೇ ಗ್ರಾಚ್ಯುಟಿ ಅಮೌಂಟ್ ಅನ್ನ ಕೊಡ್ತಾ ಇಲ್ಲ. ಅಂದ್ರೆ ಅವನು ತಗೊಳ್ತಾ ಇರೋದು ಓನ್ಲಿ ಕಮ್ಯೂಟೆಡ್ ಪೆನ್ಷನ್ ಆಗಿದ್ರೆ ಒಂದು ರೂಪಸ್. ಸಪೋಸ್ ಅವ್ರ ಕಂಪನಿ ಗ್ರಾಚ್ಯುಟಿ ಕೊಡ್ತಾ ಇದೆ ಒಂದಷ್ಟು ಅಮೌಂಟ್ ಅನ್ನ, ಅದ್ರ ಜೊತೆಗೆ ಎಂಪ್ಲಾಯಿ ಅವನ ಪೆನ್ಷನ್ ಫಂಡ್ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನು ಕೂಡ ವಿತ್ಡ್ರಾ ಮಾಡ್ತಾ ಇದ್ರೆ ಒಂದು ರೂಲ್ಸ್ ಸಿಗುತ್ತೆ. ಹಾಗಾದ್ರೆ ಒಬ್ಬ ಎಂಪ್ಲಾಯಿ
ಬರೀ ಪೆನ್ಷನ್ ಫಂಡ್ ಅನ್ನ ಮಾತ್ರ ವಿತ್ಡ್ರಾ ಮಾಡಿದ್ರೆ ಎಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ, ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ರೂಲ್ಸ್ ಕೊಟ್ಟಿದ್ದೀನಿ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಪೆನ್ಷನ್ ಅಂತ ಹೇಳಿ. ಎಷ್ಟು ಆಕ್ಚುವಲ್ ಅಮೌಂಟ್ ಅನ್ನ ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡಿದ್ದಾರೆ ಅದನ್ನೇ ಆಕ್ಚುವಲ್ ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳ್ತೀವಿ. ಲೆಸ್ ಲೀಸ್ಟ್ ಆಫ್ ದ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀನಿ. ಇಲ್ಲಿ ಎರಡು ಪಾಯಿಂಟ್ ಇದೆ, ಈ ಎರಡು ಪಾಯಿಂಟ್ ಅಲ್ಲಿ ಈ ಎರಡು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ನಾವು ಆಕ್ಚುವಲ್ ಕಮ್ಯೂಟೆಡ್ ಪೆನ್ಷನ್ ಅಲ್ಲಿ ಮೈನಸ್ ಮಾಡ್ತೀವಿ. ಯಾವ್ದ್ಯಾವ್ದು ಅಂದ್ರೆ ಸೇಮ್ ಆಕ್ಚುವಲ್ ಕಮ್ಯೂಟೆಡ್ ಪೆನ್ಷನ್ ಫಸ್ಟ್ ಪಾಯಿಂಟ್ ಎಷ್ಟು ಅಮೌಂಟ್ ಇದೆ ಈ ಅಮೌಂಟ್ ಸೇಮ್ ಆಗಿ. ಎರಡನೇದು ಒನ್ ಹಾಫ್ ಆಫ್ ದ ಟೋಟಲ್ ಪೆನ್ಷನ್ ಫಂಡ್, ಅಂದ್ರೆ ಅವನ ಟೋಟಲ್ ಪೆನ್ಷನ್ ಫಂಡ್ ಎಷ್ಟಿದೆ ಅದರಲ್ಲಿ ಅರ್ಧದಷ್ಟು ಅಮೌಂಟ್ ಅನ್ನ ನಾವು ಎರಡನೇ ಲಿಮಿಟ್ ಆಗಿ ಕೊಡ್ತೀವಿ. ಈ ಎರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋದನ್ನ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್ ಅಂತ ಕರಿತೀವಿ. ಈ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್ ಅಲ್ಲಿ ಪೆನ್ಷನ್ಗೆ ನಾವು ಮಂತ್ಲಿ ಪೆನ್ಷನ್ ಏನಾದರೂ ತಗೊಳ್ತಾ ಇದ್ರೆ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅದನ್ನು ಕೂಡ ಇಲ್ಲಿ ಸೇರಿಸಿ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಆಗುತ್ತೆ. ಸೊ ಹಾಗಾದ್ರೆ ಬರೀ ಪೆನ್ಷನ್ ಫಂಡ್ ಅನ್ನ ಮಾತ್ರ ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡ್ತಾ ಇದ್ರೆ ಕಮ್ಯೂಟ್ ಮಾಡಿಕೊಂಡ್ರೆ ಒನ್ ಹಾಫ್ ಆಫ್ ದ ಟೋಟಲ್ ಪೆನ್ಷನ್ ಫಂಡ್ ಅನ್ನ ಎಕ್ಸೆಂಪ್ಷನ್ ಕೊಡ್ತೀವಿ. ಅದೇ ಎಂಪ್ಲಾಯಿಗೇನಾದ್ರೂ ಓಕೆನಾ ಅವ್ರಿಗೆ ಗ್ರಾಚ್ಯುಟಿನೂ ಬರ್ತಾ ಇದ್ರೆ ಲಂಪ್ಸಮ್ ಆಗಿ ಪೆನ್ಷನ್ ದುಡ್ಡನ್ನು ವಿತ್ಡ್ರಾ ಮಾಡ್ತಾ ಇದ್ರೆ ಆಗ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ಒನ್ ಹಾಫ್ ಬದಲು ಒನ್ ಥರ್ಡ್ ಆಫ್ ದ ಟೋಟಲ್ ಪೆನ್ಷನ್ ಫಂಡ್ ಅಂತ ಹೇಳ್ತೀವಿ. ಸೊ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಮೈನಸ್ ಮಾಡಿ ಉಳಿದಿರೋದನ್ನ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್, ಅದಕ್ಕೆ ಅನ್ಕಮ್ಯೂಟೆಡ್ ಪೆನ್ಷನ್ ಮಂತ್ಲಿ ಪೆನ್ಷನ್ ಏನಾದ್ರೂ ತಗೊಳ್ತಾ ಇದ್ರೆ ಅದನ್ನು ಕೂಡ ಟ್ಯಾಕ್ಸ್ ಮಾಡ್ತೀವಿ. ಇದು ಪೆನ್ಷನ್ ಇರ್ತಕ್ಕಂತ ರೂಲ್ಸ್ ಓಕೆನಾ. ಈ ರೂಲ್ಸ್ ಹೀಗೆ ಇಟ್ಟಿರ್ತೀವಿ, ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.